ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಸೋಮಶೇಖರ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ವೀಡಿಯೋಲಿ ನೀವೆಲ್ಲ ತುಂಬ ಜನ ಒಂದು ಕನ್ಫ್ಯೂಸ್ ಆಗಿರ್ತೀರಾ. ಇವಾಗ 15,000 ರೂಪಾಯಿಗೆ ಒಂದು ಬೆಸ್ಟ್ ಫೋನ್ ಅನ್ಕೊಂಡ್ರೆ ಅಸೂಸ್ ಫೋನ್ ಮ್ಯಾಕ್ಸ್ ಪ್ರೋ ಆಗಿರಲಿ, ರೆಡ್ಮಿ ನೋಟ್ 5 ಪ್ರೋ ಆಗಿರಲಿ, ಅಥವಾ ಬೇರೆ ಒಂದು ಬ್ರ್ಯಾಂಡ್ ಫೋನ್ಗಳನ್ನ ನೋಡ್ತೀವಿ. ಬಟ್ ತುಂಬ ಜನ ಕನ್ಫ್ಯೂಸ್ ಆಗ್ತಾ ಇರ್ಬೋದು. 10,000 ರೂಪಾಯಿ ನನ್ನ ಬಜೆಟ್ ಇದೆ, 9,000 ಇದೆ, ಇಲ್ಲಾಂದ್ರೆ 11,000 ರೂಪಾಯಿ ಮಾತ್ರ ಇದೆ. ಇಷ್ಟೇ ನನ್ನ ಹತ್ರ ಹಣ ಇದೆ ಅಂದರೆ ಈ ಒಂದು ವೀಡಿಯೋ ನೀವು ಕೊನೆವರೆಗೂ ನೋಡಿ. 9,000 ರೂಪಾಯಿಗೆ ಯಾವ ಫೋನ್ನ ತೊಗೋಬೋದು, 10,000 ರೂಪಾಯಿಗೆ ಯಾವುದು, ಮತ್ತು 11,000 ರೂಪಾಯಿ ಒಳಗಡೆ ಯಾವುದು ಬೆಸ್ಟ್ ಫೋನ್ ಅಪ್ಪ, ಅದು ನಿಮಗಾಗಿ ಸ್ಪೆಷಲ್ ಆಗಿ ಅಂತ ಹಂತ ಹಂತವಾಗಿ ತಿಳಿಸ್ಕೊಡ್ತಾ ಇದ್ವಿ. ಟೋಟಲ್ ಆಗಿ 6 ಫೋನ್ಸ್ಗಳಿದೆ. ನಿಮ್ಮ ಬಜೆಟ್ಗೆ ಯಾವುದು ಒಳ್ಳೇದಾಗತ್ತೆ, ಇದರಲ್ಲಿ ಯಾವ ಫೋನ್ ಯಾರಿಗೆ ಒಳ್ಳೇದಂತ ನಿಮಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ವಿ. ಆ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫ್ರೆಂಡ್ಸ್, ಒಂದು ರಿಕ್ವೆಸ್ಟ್, ನೀವೇದ್ರೂ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇದೇ ಥರ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಕನ್ನಡದಲ್ಲಿ ನೋಡಬೇಕಾದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮೊದಲನೇದಾಗಿ 9,000 ರೂಪಾಯಿ ಇರುವ ಫೋನ್ಗಳನ್ನ ನೋಡೋಣ. ಅದು ತುಂಬ ಜನಕ್ಕೆ ಇಷ್ಟೇ ಇದೆಯಪ್ಪ ನನ್ನ ಬಜೆಟ್ ಅನ್ನೋರಿಗೆ ಈ ಒಂದು ಫೋನ್ಸ್ ಬೆಸ್ಟ್ ಆಗಿದೆ, ರಿಯಲ್ಮಿ 1 ಮತ್ತು ಇನ್ಫಿನಿಕ್ಸ್ ಹಾಟ್ S3. ಇನ್ನು ಈ ಒಂದು ಎರಡೂ ಫೋನ್ಸ್ಗಳಲ್ಲಿ ಯಾವುದು ಫೀಚರ್ ಬೆಸ್ಟ್ ಇದೆ, ನಿಮಗೆ ಯಾವುದು ಇದರಲ್ಲಿ ಒಪ್ಪತ್ತೆ ಅಂತ ತಿಳಿಸ್ಕೊಡ್ತೀವಿ. ಮೊದಲನೇದಾಗಿ ರಿಯಲ್ಮಿ ಫೋನಲ್ಲಿ 5.9 ಇಂಚಸ್ ಇರುವ ಫುಲ್ HD+ ಡಿಸ್ಪ್ಲೇನ ಕೊಟ್ಟಿದ್ದಾರೆ. ಇದೇ ಒಂದು ಇನ್ಫಿನಿಕ್ಸ್ ಹಾಟ್ S3ನಲ್ಲಿ 5.65 ಇಂಚಸ್ ಒಂದು ಡಿಸ್ಪ್ಲೇನ ನೀಡಿದ್ದಾರೆ. ಇನ್ನು ರಿಯಲ್ಮಿ ಫೋನಲ್ಲಿ ನಿಮಗೆ 3410 mAh ಬ್ಯಾಟ್ರಿ ಸಿಗ್ತಾ ಇದೆ, ಇನ್ಫಿನಿಕ್ಸ್ನಲ್ಲಿ 4000 mAh ಬ್ಯಾಟ್ರಿ ನೀಡಿದ್ದಾರೆ. ಒಂದು ಬ್ಯಾಟ್ರಿ ಲೈಫಿಲಿಂದ ಇನ್ಫಿನಿಕ್ಸ್ ಹಾಟ್ S3ನಲ್ಲಿ ಜಾಸ್ತಿ ಇದೆ ಅಂತ ಹಾಕೋಬೋದು. ಇನ್ನು ಕ್ಯಾಮ್ರಾನ ಒಂದು ರಿಯಲ್ಮಿನಲ್ಲಿ 8 MP ಇರೋ ಒಂದು ಫ್ರಂಟ್ ಫೇಸಿಂಗ್ ಕ್ಯಾಮ್ರಾ ಕೊಟ್ಟಿದ್ದಾರೆ, ಹಿಂದಿನ ಕ್ಯಾಮ್ರಾ 13 MP ಕೊಟ್ಟಿದ್ದಾರೆ. ಇನ್ಫಿನಿಕ್ಸ್ ಹಾಟ್ S3ನಲ್ಲಿ ಫ್ರಂಟ್ ಫೇಸಿಂಗ್ ಕ್ಯಾಮ್ರಾ 20 MP ಮತ್ತು ರಿಯರ್ ಕ್ಯಾಮ್ರಾ ಹಿಂದಿನ ಕ್ಯಾಮ್ರಾ 13 MP ಕೊಟ್ಟಿದ್ದಾರೆ. ಕ್ಯಾಮ್ರಾ ಇನ್ಫಿನಿಕ್ಸ್ ಹಾಟ್ S3ನಲ್ಲಿ ಚೆನ್ನಾಗಿದೆ ಅಂತ ಹಾಕೋಬೋದು. ಇದಾದ ನಂತರ ಒಂದು ಪ್ರೊಸೆಸರ್ನ ನೋಡ್ಕೊಂಡ್ವಿ ಅಂದರೆ ರಿಯಲ್ಮಿ 1ನಲ್ಲಿ ಮೀಡಿಯಾಟೆಕ್ ಹೀಲಿಯೋ P16 ಕೊಟ್ಟಿದ್ದಾರೆ, ಇನ್ಫಿನಿಕ್ಸ್ ಹಾಟ್ S3ನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 430 ಕೊಟ್ಟಿದ್ದಾರೆ. ಬಟ್ ನನ್ನ ಪ್ರಕಾರ ಅಲ್ಲಿಂದ ಪ್ರೊಸೆಸರ್ ಚೆನ್ನಾಗಿರೋದು ರಿಯಲ್ಮಿ 1ನಲ್ಲಿ. ಇನ್ನು ರಿಯಲ್ಮಿ 1ನಲ್ಲಿ ನಮಗೆ ಫಿಂಗರ್ ಪ್ರಿಂಟ್ ಸಿಗಲ್ಲ, ಬಟ್ ಇನ್ಫಿನಿಕ್ಸ್ ಹಾಟ್ S3ನಲ್ಲಿ ನಮಗೆ ಫಿಂಗರ್ ಪ್ರಿಂಟ್ ಸಿಗುತ್ತೆ. ನನ್ನ ಪ್ರಕಾರ 9,000 ರೂಪಾಯಿ ನಿಮಗೆ ಫಿಂಗರ್ ಪ್ರಿಂಟ್ ಆಗಿರಲಿ, ಒಂದು ಒಳ್ಳೆ ಕ್ಯಾಮ್ರಾನ ನೋಡ್ತಾ ಇದ್ರೆ ಅಂದರೆ ಇನ್ಫಿನಿಕ್ಸ್ ಹಾಟ್ S3 ಒಂದು ಬೆಸ್ಟ್ ಅನ್ಕೋತೀನಿ. ಇನ್ನು ನೀವೇನಾದ್ರು ಒಂದು ಕ್ಯಾಮ್ರಾ ಆಗಿರಲಿ, ಒಂದು ಪ್ರೊಸೆಸರ್ ಚೆನ್ನಾಗಿರಬೇಕು, ಮತ್ತು ಒಂದು ಡಿಸ್ಪ್ಲೇ ಚೆನ್ನಾಗಿ ಬೇಕಾಗಿತ್ತು ಅಂದರೆ ನೀವೆಲ್ಲ ರಿಯಲ್ಮಿ 1ನ ತೊಗೋಬೋದು. ಇದರ ಒಂದು ಆಲ್ರೆಡಿ ಅನ್ಬಾಕ್ಸಿಂಗ್ ವೀಡಿಯೋನ ಕೂಡ ಮಾಡಿದ್ದೀವಿ, ಆ ಒಂದು ವೀಡಿಯೋನ ಕೂಡ ನೀವು ನೋಡ್ಬೋದು. ಇನ್ನು ನೆಕ್ಸ್ಟ್ ಟೈಮ್ಗಿಲಿಂದ 9,000 ರೂಪಾಯಿಗಿಂತ ಜಾಸ್ತಿ ನಾನು ವೇಟ್ ಮಾಡ್ತೀನಪ್ಪ ಅಂತಂದರೆ 10,000 ರೂಪಾಯಿಗೆ ರೆಡ್ಮಿ ನೋಟ್ 5 ತೊಗೋತಾ ಇದ್ದೀನಿ. ಇದು ನನ್ನ ಪ್ರಕಾರ ಬೆಸ್ಟ್ ಫೋನ್ ಅನ್ಕೋತಾ ಇದ್ದೀನಿ 10,000 ರೂಪಾಯಿಗೆ. ಇಲ್ಲಿಂದ ಸ್ನ್ಯಾಪ್ಡ್ರ್ಯಾಗನ್ 635 ಪ್ರೊಸೆಸರ್ನ ನೀಡಲಾಗ್ತಾ ಇದೆ, 18:9 ಡಿಸ್ಪ್ಲೇ ನೀಡಿದ್ದಾರೆ, ಡಿಸ್ಪ್ಲೇ ಕೂಡ ತುಂಬ ಚೆನ್ನಾಗಿದೆ ಅಂತ ಹಾಕ್ಬೋದು. ಇದ್ರ ಜೊತೆ 4000 mAh ಬ್ಯಾಟ್ರಿನ ಕಂಡಿದ್ದಾರೆ. 1,000 ರೂಪಾಯಿಯಲ್ಲಿ ಎಷ್ಟೊಂದು ಡಿಸ್ಟೆನ್ಸ್ಗಳನ್ನ ನೋಡ್ತಾ ಇದ್ದೀವಿ. ಇಷ್ಟೇ ಅಲ್ಲದೆ ಕ್ಯಾಮ್ರಾದಲ್ಲಿ ಕೂಡ ಒಂದು ಒಳ್ಳೆ ಕ್ಯಾಮ್ರಾ ಇದೆ ಅಂತ ಹಾಕ್ಬೋದು. ಆ್ಯಸ್ ಇದ್ರಲ್ಲಿ ಒಂದು ರೆಡ್ಮಿ ನೋಟ್ 5 ಪ್ರೋಗೆ ಕಂಪೇರ್ ಮಾಡಿದ್ರೆ ತುಂಬ ಒಂದು ವ್ಯತ್ಯಾಸಗಳಿದೆ. ಬಟ್ ಈ ಒಂದು 10,000 ರೇಂಜ್ನಲ್ಲಿ ಫ್ರಂಟ್ ಫೇಸಿಂಗ್ ಕ್ಯಾಮ್ರಾ 5 MP ಮತ್ತು ರಿಯರ್ ಕ್ಯಾಮ್ರಾ 12 MP ಕೊಟ್ಟಿದ್ದಾರೆ. ಬಟ್ 10,000 ರೂಪಾಯಿಗೆ ಒಂದು ಒಳ್ಳೆ ಫೋನ್ ಅಂತ ಹೇಳ್ಕೋಬೋದು. ಇನ್ನು ಮೂರನೇದಾಗಿ ನೀವು ತುಂಬ ಜನ 9,000 ಬೇಡ, 10,000 ಬೇಡ, ಒಂದು 11,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಪ್ಪ ಅಂತಂದರೆ ನಿಮಗೆ ಒಂದು ತುಂಬ ಆಪ್ಷನ್ಗಳು ಸಿಗ್ತಾ ಇದೆ. Honor 9 Lite ಆಗಿರಲಿ, ರೆಡ್ಮಿ Y2 ಆಗಿರಲಿ, ಅಥವಾ ಎಸೂಸ್ ಫೋನ್ ಮ್ಯಾಕ್ಸ್ ಪ್ರೋಮನ್ ಆಗಿರಲಿ, ಈ ಒಂದು ಫೋನ್ಸ್ಗಳನ್ನ ಕಂಪೇರ್ ಮಾಡೋಣ. ನಿಮಗೆ ಇದರಲ್ಲಿ ಯಾವುದು ಬೆಸ್ಟಪ್ಪ ಅಂತ ತಿಳಿಸ್ಕೊಡ್ತೀವಿ. ಮೊದಲನೇದಾಗಿ Honor 9 Lite ನಲ್ಲಿ 5.65 ಇಂಚಸ್ ಇರುವ ಒಂದು ಡಿಸ್ಪ್ಲೇನ ಕೊಟ್ಟಿದ್ದಾರೆ. ಇದು ಕೂಡ 18:9 ಡಿಸ್ಪ್ಲೇ ಇದೆ. ಇದ್ರ ಜೊತೆ ಒಂದು ರೆಡ್ಮಿ Y2ನ ಕಂಪೇರ್ ಮಾಡಿದ್ವಿ ಅಂದರೆ 5.9 ಇಂಚಸ್ ಇರುವ 18:9 ಡಿಸ್ಪ್ಲೇಲಿಯೂ ಕೂಡ ನೀಡಿದ್ದಾರೆ. ಇದ್ರ ಜೊತೆ ಎಸೂಸ್ ಫೋನ್ ಮ್ಯಾಕ್ಸ್ ಪ್ರೋನಲ್ಲಿ 6 ಇಂಚಸ್ ಇರುವ ಡಿಸ್ಪ್ಲೇನ ಕೊಟ್ಟಿದ್ದಾರೆ, 18:9 ಸೇಮ್ ಡಿಸ್ಪ್ಲೇನ ನೋಡ್ತಾ ಇದ್ದೀವಿ. ನೆಕ್ಸ್ಟ್ ಈ ಒಂದು ಫೋನ್ಸ್ಗಳ ರ್ಯಾಮ್ ಮತ್ತು ಇಂಟರ್ನಲ್ ಸ್ಟೋರೇಜ್ನ ನೋಡ್ಕೊಂಡ್ವಿ ಅಂದರೆ Honor 9 Lite ನಲ್ಲಿ 3 GB ಮತ್ತು 32 GB ಇಂಟರ್ನಲ್ ಸ್ಟೋರೇಜ್ನ ಕೊಟ್ಟಿದ್ದಾರೆ. ಬಟ್ ರೆಡ್ಮಿ Y2ನಲ್ಲಿ 4 GB ಮತ್ತು 64 GB ಇಂಟರ್ನಲ್ ಸ್ಟೋರೇಜ್ನ ಕೊಟ್ಟಿದ್ದಾರೆ. ಇದೊಂದು ಒಳ್ಳೆ ಫೀಚರ್ ಅಂತ ಹಾಕ್ಬೋದು. ಇದ್ರ ಜೊತೆ SSD ಫೋನ್ ಮ್ಯಾಕ್ಸ್ ಪ್ರೋನಲ್ಲಿ ಕೂಡ 3 GB ಮತ್ತು 32 GB ಇಂಟರ್ನಲ್ ಸ್ಟೋರೇಜ್ನ ಕೊಟ್ಟಿದ್ದಾರೆ. ಇನ್ನು ಬ್ಯಾಟ್ರಿ ಲೈಫ್ನಲ್ಲಿ ನೋಡಿದೆ ಅಂದರೆ Honor 9 Lite ತುಂಬ ಕಮ್ಮಿ ಇದೆ ಅಂತ ಹಾಕ್ಬೋದು. 3000 mAh ಬ್ಯಾಟ್ರಿನ ಕೊಟ್ಟಿದ್ದಾರೆ. ರೆಡ್ಮಿ Y2ನಲ್ಲಿ 3080 mAh, ಅದೇ ಒಂದು ಎಸೂಸ್ ಫೋನ್ ಮ್ಯಾಕ್ಸ್ ಪ್ರೋ M1ನಲ್ಲಿ 5000 mAh ಬ್ಯಾಟ್ರಿ ಲೈಫ್ಗೆ ನೋಡ್ತಾ ಇದ್ದಾರೆ. ಎಸೂಸ್ ಚೆನ್ನಾಗಿದೆ, 5000 mAh ಬ್ಯಾಟ್ರಿ ಲೈಫ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬರುತ್ತೆ ಈ ಒಂದು ಸ್ಮಾರ್ಟ್ ಫೋನ್ಗಳ ಕ್ಯಾಮ್ರಾ ನೋಡೋಣ ಅಂತೆ. ನಾವೊಂದು ಸ್ಮಾರ್ಟ್ ಫೋನ್ನ ಪರ್ಚೇಸ್ ಮಾಡ್ಕೋಬೇಕಾದ್ರೆ ಕ್ಯಾಮ್ರಾಗೆ ತುಂಬ ಇಂಪಾರ್ಟೆನ್ಸ್ನ ಕೊಡ್ತೀವಿ. ಸೊ ಹೀಗಾಗಿ ಡೆಪ್ತ್ ರಿವ್ಯೂನ ನೋಡೋಣ ಅಂತೆ. ಮೊದಲನೇದಾಗಿ ನಾವೊಂದು Honor 9 Lite ನಲ್ಲಿ ಫ್ರಂಟ್ ಫೇಸಿಂಗ್ ಕ್ಯಾಮ್ರಾ 13 MP+2 MP ಇರುವ ಡುವಲ್ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಹಿಂದಿನ ಭಾಗ ಕೂಡ ರಿಯರ್ ಕ್ಯಾಮ್ರಾ ಅಷ್ಟೇ, 13 MP+2 MP ಇರುವ ಡುವಲ್ ಕ್ಯಾಮ್ರಾಗಳನ್ನ ಕೊಟ್ಟಿದ್ದಾರೆ. ಇನ್ನು ರೆಡ್ಮಿ Y2ನಲ್ಲಿ ಕೂಡ ಫ್ರಂಟ್ ಫೇಸಿಂಗ್ ಕ್ಯಾಮ್ರಾ 16 MP ಕೊಟ್ಟಿದ್ದಾರೆ. ಹಿಂದಿನ ಕ್ಯಾಮ್ರಾನ ಯೂಸ್ವಲಿ ಒಂದು ರೆಡ್ಮಿ ನೋಟ್ 5 ಪ್ರೋ ವೀಡಿಯೋನ ಮಾಡಿದ್ದೆ, ಅದೇ ಒಂದು ಸೇಮ್ ಕ್ಯಾಮ್ರಾನ ರೆಡ್ಮಿ Y2ನಲ್ಲಿ ಕೂಡ ಕೊಡ್ತಾ ಇದ್ದಾರೆ. 12 MP+5 MP ಇರುವ ಡ್ಯುವಲ್ ರಿಯರ್ ಕ್ಯಾಮ್ರಾನ ಕೊಟ್ಟಿದ್ದಾರೆ.
ಇನ್ನು ನಾವೊಂದು ಎಸುಸ್ ಜೆನ್ ಫೋನ್ ಮ್ಯಾಕ್ಸ್ ಪ್ರೋ ನೋಡಿದ್ರೆ ಫ್ರಂಟ್ ಫೇಸಿಂಗ್ ಕ್ಯಾಮ್ರಾ ಸಿಂಗಲ್ ಕ್ಯಾಮ್ರಾ ಇದೆ, 8 megapixel. ಹಿಂದಿನ ಕ್ಯಾಮ್ರಾ ರಿಯರ್ ಕ್ಯಾಮ್ರಾ ಇದೆ, ಇಲ್ಲಿಯೂ ಕೂಡ ಡ್ಯುವಲ್ ಕ್ಯಾಮ್ರಾಗಳನ್ನ ಕೊಟ್ಟಿದ್ದಾರೆ, 13 megapixel ಪ್ಲಸ್ 5 megapixel. ಇನ್ನು ಮೂರು ಸ್ಮಾರ್ಟ್ ಫೋನ್ಗಳನ್ನ ಕಂಪೇರ್ ಮಾಡಿ ಯಾವುದಪ್ಪ ಇದರಲ್ಲಿ ಬೆಸ್ಟ್ ಕ್ಯಾಮ್ರಾ ನೋಡಬೇಕಾದ್ರೆ ರಿಯರ್ ಕ್ಯಾಮ್ರಾ ಡ್ಯುವಲ್ ಕ್ಯಾಮ್ರಾ ಬಂದ್ಬಿಟ್ಟು Redmi Y2 ನಲ್ಲಿ ಒಂದು ಪರ್ಫೆಕ್ಟ್ ಶಾಟ್ ನೋಡ್ಕೋತಾ ಇದ್ದೀವಿ. ಇದನ್ನೊಂದು ಕ್ಯಾಮ್ರಾನ ಕೂಡ ಚೆಕ್ ಮಾಡಿದ್ದೀನಿ, ಪೋರ್ಟ್ರೇಟ್ ಮೋಡ್ ಕೂಡ ತುಂಬ ಪರ್ಫೆಕ್ಟ್ ಆಗಿ ಬರುತ್ತೆ. ಇದ್ರ ಜೊತೆ ನೀವೇ ಒಂದು ಸೆಲ್ಫಿ ಕ್ಯಾಮ್ರಾಗಿ ನೋಡ್ತಾ ಇದ್ರೆ ಅಂದರೆ Honor 9 ಡ್ಯುವಲ್ ಕ್ಯಾಮ್ರಾನ ಕೊಡ್ತಾ ಇದ್ರೆ ಅಲ್ಲಿ ಪರ್ಫೆಕ್ಟ್ ಒಂದು ಪೋರ್ಟ್ರೇಟ್ ಮೋಡ್ನ ನೀವು ಒಂದು ಫ್ರಂಟ್ ಫೇಸಿಂಗ್ ಕ್ಯಾಮ್ರಲ್ಲಿ ಕೂಡ ನೋಡ್ಕೋಬಹುದು. ಇನ್ನು ನೆಕ್ಸ್ಟ್ ಇಂದು ಸ್ಮಾರ್ಟ್ ಫೋನ್ಗಳೊಂದು ಪ್ರೊಸೆಸರ್ ನೋಡೋಣ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಹಾಕೋಬಹುದು. ತುಂಬ ಜನ ಪ್ರೊಸೆಸರ್ ಏನು ನೋಡೋಲ್ಲ, ಕ್ಯಾಮ್ರಾ ಮತ್ತೆ ಒಂದು ಬಿಲ್ಡ್ ಕ್ವಾಲಿಟಿ ನೋಡಿ ಒಂದು ಸ್ಮಾರ್ಟ್ ಫೋನ್ ತಗೋತೀವಿ. ಬಟ್ ನನ್ನ ಪ್ರಕಾರ ಪ್ರೊಸೆಸರ್ ತುಂಬ ಇಂಪಾರ್ಟೆಂಟ್. ನಾವ್ಯಾಗೊಂದು Honor 9 ನೋಡ್ಕೊಂಡ್ವಿ ಅಂದ್ರೆ ಹೈ ಸಿಲಿಕಾನ್ Octa-Core 2.36 ಒಂದು ಗಿಗಾಹರ್ಟ್ಜ್ ಪ್ರೊಸೆಸರ್ ನೀಡಲಾಗಿದೆ. ಅದೇ ಒಂದು ಎಸುಸ್ ಜೆನ್ ಫೋನ್ ಮ್ಯಾಕ್ಸ್ ಪ್ರೋ M1 ಅಲ್ಲಿ Snapdragon 636 ನೀಡಲಾಗಿದೆ. ಇದ್ರ ಜೊತೆ Redmi Y2 ನ ಕಂಪೇರ್ ಮಾಡಿದ್ವಿ ಅಂದ್ರೆ Snapdragon 435 ನೀಡಿದರೆ ಸ್ವಲ್ಪ ನಿಮಗೆ ಇದಕ್ಕೆ ಅದಕ್ಕೆ ಡಿಫ್ರೆನ್ಸ್ ಮಾಡಿ ಒಂದು ಗೇಮಿಂಗ್ ಆಗಿರಲಿ ಅಥವಾ ವೀಡಿಯೋಗಳ ಅಥವಾ ಅಪ್ಲಿಕೇಶನ್ ಒಂದು ಪ್ರೊಸೆಸರ್ನಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. ಇನ್ನು ನೆಕ್ಸ್ಟ್ Honor 9 ಜೊತೆ ಕಂಪೇರ್ ಮಾಡಿದ್ವಿ ಅಂದರೆ ನನ್ನ ಪ್ರಕಾರ ಹೈ ಸಿಲಿಕಾನ್ ಕಿರಿನ್ 2.36 ಗಿಗಾಹರ್ಟ್ಜ್ ಒಂದು ಪ್ರೊಸೆಸರ್ Octa-Core ಪ್ರೊಸೆಸರ್ ಅಂತ ಕೊಟ್ಟಿದ್ದಾರೆ. ಬಟ್ ನನ್ನ ಪ್ರಕಾರ ನೀವು Honor 9 ಒಂದು Redmi Y2 ಜೊತೆ ಕಂಪೇರ್ ಮಾಡಿದ್ರೆ Honor 9 ನನ್ನ ಪ್ರಕಾರದಿಂದ ಬೆಸ್ಟ್ ಇದೆ ಅಂದ್ಕೋಬಹುದು. ಯಾವುದು ಲ್ಯಾಗ್ಸ್ ಮತ್ತೆ ಹ್ಯಾಂಗಿಂಗ್ ಪ್ರಾಬ್ಲಮ್ ಬರಲ್ಲ. ಬಟ್ ಮೂರರಲ್ಲಿ ಒಂದು ಪ್ರೊಸೆಸರ್ ಕಮ್ಮಿ ಇರೋದಂದ್ರೆ Redmi Y2 ನಲ್ಲಿ. ನನ್ನ ಪ್ರಕಾರ ಫೈನಲ್ ನನ್ನ ಒಂದು ಒಪಿನಿಯನ್ ನಿಮಗೆ ತಿಳಿಸ್ಕೊಡ್ಬೇಕಾದ್ರೆ, ನೀವೇ ಒಂದು ಒಳ್ಳೆ ಕ್ಯಾಮ್ರಾ ಮತ್ತು ಒಂದು ಒಳ್ಳೆ ಪ್ರೊಸೆಸರ್ನ ನೋಡ್ಬೇಕಂತ ಇದ್ರೆ ಅಂದರೆ Honor 9 ತೊಗೋಬೋದು. ಇದ್ರ ಜೊತೆ ನೀವೇನೋ ಒಂದು ಒಳ್ಳೆ ಕ್ಯಾಮ್ರಾ ಮತ್ತು ಒಂದು ಒಳ್ಳೆ ಬಿಲ್ಡ್ ಕ್ವಾಲಿಟಿ ನೋಡಬೇಕಂತ ಇದ್ರೆ ಅಂದರೆ Redmi Y2 ತೊಗೋಬೋದು. ಇನ್ನೇನಪ್ಪ, ನನಗೆ ಒಂದು ಒಳ್ಳೆ ಬ್ಯಾಟ್ರಿ ಬೇಕು, ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಬೇಕು, ಗೇಮಿಂಗ್ ಆಗಿರಲಿ ಲ್ಯಾಗಿಂಗ್ ಆಗಿರಲಿ ಫಾಸ್ಟ್ ಚಾರ್ಜಿಂಗ್ ಬೇಕಪ್ಪ ಅಂತಂದರೆ ಇಲ್ಲಿಂದ ಎಸುಸ್ ಜೆನ್ ಫೋನ್ ಮ್ಯಾಕ್ಸ್ ಪ್ರೋ M1 ತೊಗೋಬೋದು. ಸೊ ಫ್ರೆಂಡ್ಸ್, ನಂಗೆ ಅನಿಸುತ್ತೆ ನಿಮಗೆ ಈ ಒಂದು ಮೇಜರ್ ಏನೊಂದು ಪ್ರಾಬ್ಲಮ್ಸ್ ಇತ್ತು, ನಮಗೆ ಏನೊಂದು ಕನ್ಫ್ಯೂಷನ್ ಇದ್ವಿ, ಅದನ್ನೆಲ್ಲ ಕ್ಲಿಯರ್ ಮಾಡಿ ಅನ್ಕೋತಾ ಇದ್ದೀನಿ. ಈ ಒಂದು ವಿಡಿಯೋನ ಮತ್ತೊಂದು ಸಲ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ಒಂದು ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗ್ಬೋದು ಅನ್ಕೋತಾ ಇದ್ದೀನಿ. ನನಗೆ ಒಂದು ಕಾನ್ಸೆಪ್ಟ್ನ ಕ್ಲಿಯರ್ ಮಾಡಿ ಅನಿಸುತ್ತೆ. ನಿಮಗೆ ಒಂದು ಕುತೂಹಲ ಕ್ವಶನ್ಸ್ ಇತ್ತು, ಯಾವ ಒಂದು ಫೋನ್ನ ಯೂಸ್ ಮಾಡ್ತಾ ಇದ್ದಾರೆ, ಯಾವ ಒಂದು ಫೋನ್ನ ತೊಗೋಬೇಕು ಅಂತ ಇದ್ರಂದ್ರೆ ಕೆಳಗಡೆ ನನಗೆ ಕಮೆಂಟ್ಸ್ಲಿ ಕೇಳಿ ನಿಮಗೆ ಅಲ್ಲಿಂದ ಆನ್ಸರ್ ಮಾಡ್ತೀವಿ. ನನಗೆ ಅನಿಸುತ್ತೆ ವಿಡಿಯೋ ಇಷ್ಟ ಆಗಿರ್ಬೋದು, ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ. ಇದೇ ಥರ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋನ ಮುಂದೆ ಕೂಡ ನೋಡಬೇಕಾದ್ರೆ ಕನ್ನಡದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.